ಸರಿ ಈ ಎರಡನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನ ಮನಸ್ಸಿನಲ್ಲಿ ಬಂದಿರುವಂತ ಪ್ರಶ್ನೆಗಳು ಆ ಪ್ರಶ್ನೆಗಳಿಗೆ ತಾರ್ಕಿಕವಾಗಿ ಉತ್ತರ ಕೊಡ್ತಾನೆ ಆಧ್ಯಾತ್ಮಿಕವಾಗಿ ಉತ್ತರ ಕೊಡ್ತಾನೆ ಎರಡೂ ಲೆಕ್ಕ ನಮ್ಮ ಮೂಲಭೂತ ಪ್ರಶ್ನೆ ಆದ ನಾನು ಯಾರು ಅನ್ನುವಂತ ಪ್ರಶ್ನೆಗೆ ಬಹುಶಃ ಭಗವದ್ಗೀತೆಯಲ್ಲಿ ಬರುವಂತ ಉತ್ತರ ಈ ಅಧ್ಯಾಯದಲ್ಲಿ ಬರುತ್ತೆ ನಾನು ಆತ್ಮ ನಾನು ಶರೀರವಲ್ಲ ಅದನ್ನ ಎಸ್ಟಾಬ್ಲಿಷ್ ಮಾಡ್ಬಿಡ್ತಾನೆ ಇದೆ ಅಂತ ಇದಾದ ಮೇಲೆ ಅವರ ಅವರು ಅವರಿಬ್ಬರ ಸಮಾಲೋಚನೆ ಬೇರೆ ದಿಕ್ಕಿಗೆ ಹೋಗುತ್ತೆ ಕೃಷ್ಣ ಅರ್ಜುನರ ಮಾತುಕತೆ ಪ್ರಶ್ನ ಪ್ರಶ್ನೋತ್ತರ ಬೇರೆ ದಿಕ್ಕಿಗೆ ಹೋಗ್ಬಿಡುತ್ತೆ ಅಲ್ಲಿ ಮುಂದಿನ ಅಧ್ಯಾಯಗಳಲ್ಲಿ ಕೃಷ್ಣ ಅರ್ಜುನನಿಗೆ ಪರಿಪೂರ್ಣತೆಯನ್ನ ಮಾರ್ಗವನ್ನ ಹೇಳ್ತಾನೆ ಅದನ್ನ ಒಂದಿಷ್ಟು ಮಾರ್ಗಗಳ ಬಗ್ಗೆ ಹೇಳ್ತಾನೆ ಆ ಮಾರ್ಗವನ್ನ ಪರಿಚಯ ಮಾಡಿಬಿಟ್ರೆ ಸರ್ ನೀವು ನಾವು ಮುಂದಿನ ಅಧ್ಯಾಯಗಳಲ್ಲಿ ಒಂದೊಂದು ಮಾರ್ಗವನ್ನ ಒಂದೊಂದು ಅಧ್ಯಾಯದಲ್ಲಿ ಒಂದೊಂದು ಮಾರ್ಗ ಬರುತ್ತೆ ಕೃಷ್ಣ ಪರಿಮೂರ್ಪುಣತ ಕರೆಗೆ ಮತ್ತೆ ಆತ್ಮ ಸಾಕ್ಷಾತ್ಕಾರದ ಕರೆಗೆ ಯಾವೆಲ್ಲ ಮಾರ್ಗನ ಹೇಳ್ತಾರಂತ ಅದನ್ನ ನಮ್ಮ ಯುವಕರಿಗೆ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ನಾವು ಇವತ್ತು ಯಾವ ಪರಿಸ್ಥಿತಿಯಲ್ಲಿ ಇದ್ದೀವಿ ನಮ್ಮೆಲ್ಲ ಯುವಕರು ಅರ್ಜುನನ ಮನಸ್ಥಿತಿಯನ್ನ ಹೊಟ್ಕೊಂಡಿದ್ದೀವಿ ಆಯ್ತಾ ಅದೇ ಅರ್ಜುನನ ಮನಸ್ಥಿತಿ ನಿಮ್ಮ ಮನಸ್ಥಿತಿಯನ್ನು ತಿಳ್ಕೊಂಡು ಅರ್ಜುನಿಗೆ ಕೃಷ್ಣ ಕೊಟ್ಟಿರುವಂತಹ ಉತ್ತರವನ್ನ ಇವತ್ತಿನ ಕಾಲಘಟ್ಟಕ್ಕೆ ಅದನ್ನ ಅನುಷ್ ಅನ್ವಯಗೊಳಿಸಿಕೊಂಡು ಅದರ ಮೂಲಕ ನಿಮ್ಮ ಮನಸ್ಸಿನಲ್ಲಿ ಹೇಳ್ತಾ ಇರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಂಡುಕೊಳ್ಳುವಂತ ಕೆಲಸವನ್ನ ಮೂಲಕ ಮತ್ತೆ ಮಾಡುದ್ರೀವನಶ್ಚೇತನಗೊಳಿಸಿಕೊಂಡು ನೀವ್ ಚೈತನ್ಯ ಅನಂತವಾದಂತಹ ಓ ನನ್ನ ಚೇತನ ಹಾಗೂ ತಂದ್ರ ಆ ಚೈತನ್ಯವನ್ನ ಮತ್ತೆ ತುಂಬಿಸಿಕೊಂಡು ಹೋಗುವ ಕಡೆ ಅವ್ರು ಹೋಗ್ಬೇಕು ನಾವು ಹೇಳ್ತೀವಿ ಸರ್ ದೇಶ ಕಟ್ಟೋಣ ದೇಶ ಕಟ್ಟೋಣ ಅಂತ ಒಂದು ಸಮರ್ಥವಾದ ದೇಶವನ್ನ ಕಟ್ಟಬೇಕು ಅಂತ ಹೇಳಿದ್ರೆ ಸಮರ್ಥವಾದಂತ ಯುವ ಶಕ್ತಿ ಖಂಡಿತ ಬೇಕು ನಮ್ಮ ಒಂದು ರಿಪೋರ್ಟ್ ಓದ್ತಾ ಇದ್ದೆ ಸರ್ ನಮ್ಮ ಯುವಶಕ್ತಿ ಎಷ್ಟೋ ಜನ ಇವತ್ತು ಎಸ್ಪೆಷಲಿ ಇನ್ ಅರ್ಬನ್ ಏರಿಯಾ ಅಂದ್ರೆ ಈ ನಗರದಲ್ಲಿರುವವರು ಡಿಪ್ರೆಷನ್ ಇದ್ದಾರೆ ಮಾನಸಿಕವಾಗಿ ಕುಗ್ ಹೋಗಿದ್ದಾರೆ ಕನ್ಫ್ಯೂಷನ್ ಇದ್ದಾರೆ ಇದು ಇದು ಸಮೀಕ್ಷೆ ನಡೆದಿರೋ ಸರ್ ಸೈಂಟಿಫಿಕ್ ರಿಪೋರ್ಟ್ ಇದೆ ಹೇಳ್ಬೇಕು ನಿಮಗೆ ಸಿಟಿಗಳಲ್ಲಿ ಪ್ರಪಂಚದ ಎಲ್ಲಾ ಕಡೆನೂ ನಾಲ್ಕು ಐದು ಆರನೇ ಕ್ಲಾಸ್ ಏನ್ ಮಕ್ಕಳಿಗೆ ಡಿಪ್ರೆಷನ್ ಇದೆ ಅಂತ ನಾನು ಅನ್ಕೊಂಡೆ ಅಯ್ಯೋ ಕರ್ಮವೇ ಡಿಪ್ರೆಷನ್ ಆಗೋದಕ್ಕೊಂದು ಕಾರಣ ಆದ್ರೂ ಬೇಕಲ್ರಿ ಒಂದೇನು ಎತ್ತರ ಪರೀಕ್ಷಾ ಯಾವ್ದೋ ಹುಡುಗಿ ಮದುವೆ ಬಿಟ್ಟು ಹೋದ್ಲು ಏನೋ ಒಂದು ಕಾರಣ ಕ್ಲಾಸ್ ಡಿಪ್ರೆಷನ್ ಆಗೋದಕ್ಕೆ ಫೇಸ್ಬುಕ್ ಅಂತ ನನಗೆ ಆಶ್ಚರ್ಯ ಅದು ಈ ಸಣ್ಣ ಸಣ್ಣ ಮಕ್ಕಳು ನಾನು ಚಿತ್ರ ಹಾಕಿದ್ದೆ ನನ್ನ ಫ್ರೆಂಡ್ ಅರ್ವತ್ತೆರಡು ಲೈಕ್ ಬಂದಿದ್ದಾವೆ ನನಗೆ ಎರಡೇ ಬಂದಿದ್ದಾವೆ ಆದ್ರೆ ನೋಡಿ ಆ ಸಣ್ಣ ಮಕ್ಕಳಿಗೆ ಫೇಸ್ಬುಕ್ ಹಾಕೋ ಎಲಿಜಿಬಿಲಿಟಿ ಇಲ್ಲ ಆದ್ರೆ ಅಮ್ಮ ಹಾಕಿ ಕೊಡ್ತಾರೆ ನೋಡುವಂತ ಪುಟ್ಟ ಮಕ್ಕಳು ಅವ್ ಯಾವ್ ಹೇಳ್ತೀನಿ ಅಂದ್ರೆ ನಾನು ಹಣ್ಣು ಪಕ್ವ ಆಗ್ಲಾರ್ದೆ ಅದನ್ನ ಗೊತ್ತಲ್ಲ ಕಾರ್ಬೋ ಗ್ಯಾಸ್ ಅಲ್ಲಿ ಹಾಕ್ತಾತಾರೆ ನೋಡಕ್ ಹಣ್ಣು ಅದಂಗೆ ಇರ್ತದೆ ಒಳಗಡೆ ಹಣ್ಣೆ ಆಗಿಲ್ಲ ಅಲ್ಲ ಹಣ್ಣು ಚೆನ್ನಾಗಿ ಆಗಲ್ಲ ನೀವ್ ಹೇಳಿದಾಗ ಸರ್ ನಾವು ಈ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವರ್ಚುವಲ್ ಲೈಫ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಅಂದ್ರೆ ನಮ್ ಒಂದು ಈ ಭ್ರಮಾ ಭ್ರಮೆಯ ಲೋಕ ಲೋಕ ಸಾಮಾಜಿಕ ಜಾಲತಾಣ ಬೇಕು ಏನಕ್ಕೆ ನಮಗೆ ಕನೆಕ್ಟ್ ಆಗೋದಕ್ಕೆ ಅದರಿಂದ ಎಷ್ಟೋ ಲಾಭಗಳಿದೆ ಇವತ್ತು ಇವತ್ತು ಕೂತ್ಕೊಂಡು ಅದೇ ಸಾಮಾಜಿಕ ಜಾಲತಾಣ ಮೂಲಕ ಅದೇ ಟೆಕ್ನಾಲಜಿ ಮೂಲಕ ರೀಚ್ ಇದು ಸಕಾರಾತ್ಮಕವಾಗಿ ಅದನ್ನ ಬಳಸಿಕೊಳ್ಳುವಂಥದ್ದು ಇನ್ನೊಂದು ಕಡೆ ಎಲ್ಲೋ ಒಂದು ಕಡೆ ನಾವು ಭ್ರಮೆಯ ಬದುಕನ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಅಂತ ಭ್ರಮ ಲೋಕ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಇದಕ್ಕೆ ಕಾರಣ ಸಾಮಾಜಿಕ ಜಾಲತಾಣ ಹಾಗಾದ್ರೆ ನಾವು ಸರಿ ಮತ್ತು ತಪ್ಪುಗಳ ಮಧ್ಯ ಕೃಷ್ಣ ಹೇಳ್ತಾರಲ್ಲ ಕಷ್ಟ ಸುಖಗಳ ಮಧ್ಯ ಇದರ ಮಧ್ಯ ಹೇಗೆ ನಾವು ಆ ಬ್ಯಾಲೆನ್ಸ್ ನಮಗೆ ಬೇಕು ಸಾಮಾಜಿಕ ಜಾಲತಾಣ ಬೇಕು ಕನೆಕ್ಟೆಡ್ ವರ್ಲ್ಡ್ ಬೇಕು ಇದು ಈ ರೀತಿ ತಂತ್ರಜ್ಞಾನಗಳು ಬೇಕು ಇವುಗಳ ಮಧ್ಯೆ ಇದ್ದಾಗ ದಿನನಿತ್ಯ ನಾವು ಈ ಪ್ರಪಂಚದ ಜೊತೆ ಸಾವಿರಾರು ಜನರ ಜೊತೆ ಇಂಟ್ರಾಕ್ಟ್ ಮಾಡ್ತಾ ಇವುಗಳ ಮಧ್ಯೆ ಇದ್ದಾಗ ಹೇಳುದಿಲ್ಲಾ ಸಮಾಜ ಅಂದ್ರೆ ಅಷ್ಟೆಲ್ಲ ಆದ್ರೂನು ಹೇಗೆ ಅಚ್ಚಲವಾಗಿ ಒಬ್ಬ ವ್ಯಕ್ತಿ ಆಗಿರುವ ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಡ್ತೀನಿ ಬೀಚಿ ಬರೀತಾರೆ ಬೀಚಿ ಹ್ಯೂಮರಸ್ ರೈಟರ್ ಅಂತಾರೆ ಬಟ್ ಐ ಕಾಲ್ಡ್ ಎಮ್ ಎ ಗ್ರೇಟ್ ಫಿಲಾಸಫರ್ ಐ ನ್ಯೂ ಎಮ್ ಪರ್ಸನಲಿ ವೆರಿ ವೆರಿ ಅವ್ರ ಕಡೆ ಬರೀತಾರೆ ಅಪ್ಪ ಮಗ ನಿಂತಿರ್ತಾರೆ ಮನೆ ಮುಂದೆ ರಸ್ತೆ ಮೇಲೆ ಒಬ್ಬರು ಎಳ್ಕೊಂಡು ಹೋಗ್ತಾ ಇರ್ತಾರೆ ಅವನು ಯೋ ಬಿಟ್ಬಿಡ್ರು ಬಿಟ್ಬಿಡ್ರು ಅಂತ ಅಳ್ತಾ ಇರ್ತಾನೆ ನಾಲ್ಕು ಜನ ಪೊಲೀಸರು ಇದ್ದಾರೆ ಸುತ್ತ ಎಳ್ಕೊಂಡು ಎಳ್ಕೊಂಡು ಹೋಗ್ತಾ ಇರ್ತಾರೆ ಹೊಡಿತಾ ಇರ್ತಾರೆ ಅವನು ಯಾರವರು ಪಾಪ ಅವನ ಯಾಕೆ ಹೊಡಿತಾರೆ ಅಂತ ಕೇಳ್ತಾನೆ ಅವನು ಕಳ್ಳ ಅವನು ಅವ್ನು ಹೊಡ್ಕೊಂಡು ಹೊಟ್ಟಿದ್ದಾರೆ ನಾಲ್ಕು ಜನ ಅಂತ ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಮೆರವಣಿಗೆ ಬರ್ತದೆ ಒಬ್ಬ ದೊಡ್ಡ ಮನುಷ್ಯ ಹೋಗ್ತಾ ಇರ್ತಾರೆ ಅವ್ರ ಸುತ್ತು ಐದಾರು ಜನ ಪೊಲೀಸರ ಗನ್ ಹಿಡ್ಕೊಂಡು ಹೋಗ್ತಾ ಇರ್ತಾರೆ ಇವ್ ಕಳ್ಳ ಕಳ್ಳ ಇವನು ಕಳ್ಳ ಅಲ್ಲ ಅವನು ರಾಜ್ಯದ ಮುಖ್ಯಮಂತ್ರಿ ಅವನು ಮತ್ ಅವನ್ ಸುತ್ತ ಗನ್ ಗನ್ನ ಹಿಡ್ಕೊಂಡಿದ್ದಾರೆ ಉಚ್ಚಾ ಎರಡು ಸಂದರ್ಭ ಒಂದೇ ಒಬ್ಬ ಮನುಷ್ಯನ ನಾಕ್ ಜನ ಸುತ್ತ ಹೊರತು ಕರ್ಕೊಂಡು ಹೋಗ್ತಾ ಇದ್ದಾರೆ ಅವನು ಕಳ್ಳ ಯಾಕಂದ್ರೆ ಪೊಲೀಸರ ಕೈಯಲ್ಲಿ ಅವನಿದ್ದಾನೆ ಎರಡನೇದವ್ ಮುಖ್ಯಮಂತ್ರಿ ಯಾಕಂದ್ರೆ ಸುತ್ತಲೇ ಅವನ ಕೈಯಲ್ಲಿ ಇದ್ದಾರೆ ಎಲ್ಲಿವರೆಗೂ ಪೊಲೀಸ್ ನಿಮ್ಮ ಕೈಯಲ್ಲಿ ಇರ್ತಾರೋ ನೀವು ನಾಯಕರಾಗ್ತೀರಿ ನೀವ್ ಪೊಲೀಸರ ಕೈಯಲ್ಲಿ ಇದ್ದಾಗ ಕಳ್ಳಾಗ್ತೀರಿ ಜೀವನ ಪ್ರಸಂಗಗಳು ಹಾಗೇನೆ ಟೆಕ್ನಾಲಜಿನೂ ಹಾಗೇನೆ ಎಲ್ಲಿವರೆಗೂ ಟೆಕ್ನಾಲಜಿ ನಿಮ್ಮ ಆಳಾಗಿರ್ತದೋ ಅಲ್ಲಿವರೆಗೂ ನೀವ್ ಯಜಮಾನರಾಗಿರ್ತೀರಿ ನಾನು ಟೆಕ್ನಾಲಜಿ ಸ್ಲೇವ್ ಆಗ್ಬಿಟ್ರೆ ಅದ್ ಗುಲಾಮ ಆಗ್ಬಿಟ್ರೆ ಮುಗಿದ ಕತೆ ಕೊಚ್ಕೊಂಡು ಹೋಗ್ಬಿಡ್ತೀನಿ ಆದ್ರಿಂದ ಎಲ್ಲವೂ ಒಂದು ಆಯುಧ ಇದ್ದ ಹಾಗೆ ಖಡ್ಗ ಖಡ್ಗದಿಂದ ನಾನು ಒಳ್ಳೆ ಪ್ರಯತ್ನ ಭತ್ತದ ಗದ್ದೆ ಕತ್ ಕತ್ತರಿಸಬಹುದು ಅಥವಾ ಮತ್ತೊಬ್ಬರು ತಲೆ ಹಾರಿಸಬಹುದು ಎರಡು ನನ್ನ ಕೈಯಲ್ಲಿ ಇದೆ ಟೆಕ್ನಾಲಜಿಯನ್ನು ಒಳ್ಳೆಯದಕ್ಕೂ ಬಳಸಬಹುದು ಜ್ಞಾನ ಪಡ್ಕೊಳ್ಳಕ್ಕೆ ಒಂದು ಸಾಧನ ಅಂತ ಬಳಸ್ಕೋಬಹುದು ಇದರ ವರ್ಚುವಲ್ ವರ್ಲ್ಡ್ ಒಂದು ಬ್ರಹ್ಮ ಲೋಕದಲ್ಲಿ ಸ್ವಧರ್ಮದ ಬಗ್ಗೆ ಹೇಳಿದ್ರಲ್ಲ ಸರ್ ಸರ್ ಹೇಳಿದ್ರೆ ಇಲ್ಲಿ ನಮ್ಗೆ ಏನಾಗ್ತದೆ ಸಾಮಾಜಿಕ ಜಾತಿ ಅಂದ್ರೆ ಬೇರೆ 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 ಅವರ ಜೀವನವನ್ನ ಪ್ರಪಂಚದ ಮುಂದೆ ಇಡ್ತಾರಲ್ಲ ಅದು ಉಳಿದವರಿಗೆ ಅಟ್ರಾಕ್ಷನ್ ಸ್ವಧರ್ಮವನ್ನ ಬಿಟ್ಟು ನಾನು ಅವ್ರ ಇರ್ಬೇಕು ನಾನು ಹಾಕಿದ್ದಾರೆ ಅಂದ್ರೆ ಎಷ್ಟೋ ಒಂದ್ಸಲ ಇನ್ನೊಬ್ರು ಸಾಮಾಜಿಕ ಜಾಲತಾಣದಲ್ಲಿ ಅವರ ಫ್ಯಾನ್ಸಿ ಲೈಫ್ ಅಂತ ಅದನ್ನ ಹಾಕಿರ್ತಾರ ಇವಾಗ ಇವಾಗ ಕೆಲವೊಂದು ಫಾರ್ವರ್ಡ್ಗಳು ಬರುತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಹೆಂಗಂದ್ರೆ ಸೇಬು ಸೇಬನ್ ಈ ಕಡೆ ಇಟ್ಟರೆ ಇದು ಫುಲ್ ಇರುತ್ತೆ ಈ ಕಡೆ ಕಚ್ಚಿರ್ತಾರೆ ಅಂತ ಅಂದ್ರೆ ಅದ್ರ ಈ ಕಡೆ ನೋಡಿದ್ರೆ ಅದು ಬೇರೆನೆ ಇರುತ್ತೆ ಬಟ್ ಇದನ್ನ ತಿಳಿದುಕೊಡದ ಇದ್ರೆ ರಮನೆ ರಸ ಆಗುತ್ತೆ ಇದ್ರೆ ಎಲ್ಲೋ ಒಂದ್ ಕಡೆ ಭ್ರಮೆಯ ಜಗತ್ತ ನಾವು ನಾವು ಭ್ರಮೆ ಜಗತ್ತಲ್ಲಿ ಇರಬಾರ್ದು ಅದು ಹೋಗೋದು ನನಗೊಂದು ಸಾಧನ ಅಂತ ಬಳಸಬೇಕೆ ಹೊರತಾಗಿ ಅದೇ ಜೀವನದ ಉದ್ಯೋಗ ಆಗ್ಬಾರ್ದು ಸೊ ಅರ್ಜುನನ ಭ್ರಮೆಯನ್ನ ತೆಗೆದು ಹಾಕೋದಕ್ಕೆ ಅರ್ಜುನನಿಗೆ ಅರ್ಜುನನ ವಿಷಾದ ಯೋಗವನ್ನ ಮೆಟ್ಟೋದಕ್ಕೆ ಅರ್ಜುನನ ಮಾನಸಿಕ ಒತ್ತಡವನ್ನ ತಡೆಗಟ್ಟೋದಕ್ಕೆ ಕೃಷ್ಣ ಎರಡನೇ ಅಧ್ಯಾಯದಲ್ಲಿ ನೀವು ಹೇಳ್ದ ಹಾಗೆ ಸ್ವಧರ್ಮದ ಬಗ್ಗೆ ಹೇಳ್ತಾನೆ ಬಗ್ಗೆ ಹೇಳ್ತಾನೆ ಈ ಮೂರು ವಿಚಾರಗಳನ್ನ ಹೇಳಿ ಅರ್ಜುನನಿಗೆ ಸ್ಫೂರ್ತಿ ತುಂಬುವಂತ ಕೆಲಸ ಸೊ ನಾವು ಭವಿಷ್ಯ ನಮ್ಮ ಪ್ರಯತ್ನದಲ್ಲಿ ಅದನ್ನ ಯುವಕರಿಗೆ ಹೇಳುವಂತ ಪ್ರಯತ್ನ ಮಾಡಿದ್ದೀವಿ ಅನ್ಕೊಂತೀವಿ ಮುಂದಿನ ಅಧ್ಯಾಯಗಳು ಪರಿಪೂರ್ಣತೆ ಕಡೆಗೆ ಅಂದ್ರೆ ಅರ್ಜುನ ಮತ್ತು ಕೃಷ್ಣರ ಏನು ಸಂವಾದ ಇದೆಯಲ್ಲ ಸರ್ ಅದು ಬದಲಾವಣೆ ಆಗತ್ತೆ ಏನಕ್ಕೆ ಇಲ್ಲಿ ಅರ್ಜುನನಿಗೆ ಅವನಿಗೆ

ತಯಾರು ಮಾಡಿ ವಿವೇಕಾನಂದ ಹೇಳ್ತಾರೆ ಹೌದು ನೂರು ಜನ ಯುವಕರನ್ನ ಕೊಡಿ ದೇಶ ವಿವೇಕಾನಂದ ಅಂದ್ರೆ ಹೇಳ್ತಾರಲ್ಲ ಅದೇ ಅಲ್ಲ ಸರ್ ಅದು ಎಂಥ ಬೇಕು ಅಂತ ಬೇಕಲ್ಲ ನರ್ಝ್ ಆಫ್ ಸ್ಟೀಲ್ ಅಂತ ಹೇಳ್ತಾರೆ ಕ್ಯಾರೆಕ್ಟರ್ ಇರಬೇಕು ಹಾ ಕ್ಯಾರೆಕ್ಟರ್ ಇರಬೇಕು ನರ್ವ್ಸ್ ರುಝ್ ಆ ಸ್ಟೀಲ್ ದೇಶ ಪ್ರೇಮ ಇರುವಂಥ ನೂರು ಜನ ಕೊಡಿ ಸಾಕು ರಾಷ್ಟ್ರ ಕಟ್ತೀನಿ ಅಂತ ವಿವೇಕನ್ ಹಾಗ್ ಮಾಡ್ಬೇಕಂದ್ರೆ ಸರ್ ಅಂತ ಒಂದು ಅದ್ಭುತ ದೇಶವನ್ನ ನಮ್ಮ ನಮ್ಮ ದೇಶವನ್ನ ಸಮರ್ಥ ಇನ್ನೂ ಸಮರ್ಥ ದೇಶವಾಗಿ ಮಾಡ್ಬೇಕಂತಂದ್ರೆ ನಮ್ಮ ಯುವಕರು ಅವರಿಗೆ ಮೂಲಭೂತವಾಗಿ ಅದೋ ಒಂದು ಫಂಡಮೆಂಟಲ್ ಅಂತಾರಲ್ಲ ಸರ್ ಅಂದ್ರೆ ಗಟ್ಟಿಯಾಗಿರ್ಬೇಕು ಗಟ್ಟಿಯಾದ ನಂಬಿಕೆ ಮೇಲೆ ಇರ್ಬೇಕು ಮೇಲೆ ಸೊ ಆ ರೀತಿಯಂತ ನಂಬಿಕೆ ಮೇಲೆ ಆ ಯುವಕರನ್ನ ಸಿದ್ಧಪಡಿಸಬೇಕು ಅನ್ನುವಂತ ಉದ್ದೇಶನೇ ಭಗವದ್ಗೀತಾ ಫಾರ್ ಯೂತ್ ಕಾರ್ಯಕ್ರಮದ ಬುನಾದಿ ಅಂದ್ರೆ ಫೌಂಡೇಶನ್ ಗಟ್ಟಿ ಇದ್ರೆ ದೇಶ ಕಟ್ಟಕ ನೀವು ಭಯ ಆಗತ್ತೆ ನಮ್ಮ ದೇಶ ಯಂಗಸ್ಟ್ ಕಂಟ್ರಿ ಎನ್ ದ ವರ್ಲ್ಡ್ ಹೇಳ್ತಾರೆ ಅತ್ಯಂತ ತರುಣ್ರಿರುವಂತಹ ದೊಡ್ಡ ರಾಷ್ಟ್ರ ಭಾರತ ಕರೆಕ್ಟ್ ಒಂದು ಸಂತೋಷ ಹೌದು ತರುಣ್ ರಾಷ್ಟ್ರ ಇದೆ ಅಂತ ಒಂದು ಭಯಾನು ಇದೆ ಭಯ ಏನು ಅಂದ್ರೆ ಯಾವಾಗಲೂ ಹುಡುಗರು ನೋಡಿದಾಗ ನೆನಪಾಗೋದು ಡ್ಯಾಮ್ ದೊಡ್ಡ ಡ್ಯಾಮ್ ಇದೆ ಎಲ್ಲ ಕಟ್ಟಿದ್ದಾರೆ ನಿಂತು ಬಿಟ್ಟಿದೆ ಕಿಲೋಮೀಟರ್ ಗಟ್ಟಲೆ ನೀರು ನಿಂತಿದೆ ಗೇಟ್ ಇಲ್ಲದೆ ಹೋದ್ರೆ ಏನಾಗುತ್ತೆ ಹೋಗುತ್ತೆ ಅವಾಗ ನೀರು ಎಲ್ಲಿ ಬೇಡವೋ ಅಲ್ಲಿ ಹೋಗ್ತದೆ ಆದ್ರೆ ಅದನ್ನ ಸರಿಯಾಗಿ ಗೇಟ್ ಇಟ್ಟು ಕೆನಲ್ ಎಲ್ಲ ರೆಡಿ ಮಾಡಿದ್ರೆ ಜನಕ್ಕೆ ಪ್ರಯೋಜನ ಆಗುತ್ತೆ ಈ ಯೂತ್ ಪವರ್ ಅಂತ ಏನಿದೆಯೋ ಅದು ಸರಿಯಾಗಿ ಮಾರ್ಗದರ್ಶನ ಮಾಡಿ ಸರಿಯಾದ ದಿಕ್ಕಿಗೆ ಹೋದ್ರೆ ಪ್ರಪಂಚವನ್ನು ಅದ್ಭುತವಾಗಿ ಮಾಡ್ಬಿಡ್ತದೆ ಜಗತ್ತನ್ ರಾಷ್ಟ್ರ ಗುರು ಪ್ರಪಂಚ ಗುರು ಆಗ್ತದೆ ಭಾರತ ಅದು ಸರಿಯಾಗಿ ದಾರಿ ಹೋಗದೆ ಹೋದ್ರೆ ಅನಾಹುತ ಆಗ್ತದೆ ಸೊ ಭಗವದ್ಗೀತೆ ನೀವ್ ಹೇಳಿದಾಗೆ ಭಗವದ್ಗೀತೆ ಆ ಯುವಕರನ್ನ ಸರಿಯಾದ ದಾರಿಯಲ್ಲಿ ನಡೆಸಿಕೊಂಡು ಹೋಗಿ ದೇಶ ನಮ್ಮ ಭಾರತ ದೇಶವನ್ನ ಅತ್ಯುನ್ನತ ರಾಷ್ಟ್ರವನ್ನ ಮಾಡೋದಕ್ಕೆ ಭಗವದ್ಗೀತೆ ಮಾರ್ಗದರ್ಶಕ ಮಾರ್ಗದರ್ಶಕ ಸೂತ್ರನೇ ಅದು ಮಾರ್ಗದರ್ಶಕ ಸೂತ್ರ ಸೊ ಮುಂದಿನ ಅಧ್ಯಾಯನ ಅಹ್ ಮುಂದುವರ್ಸೋಣ ಕರ್ಮಯೋಗ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಸಿಗೋಣ ಹಾಗೇನೆ ಸರ್ ನಾವು ಕೃಷ್ಣನನ್ನ ಗುರು ಅಂತ ನೋಡ್ತೀವಿ ಭಗವಂತ ಗುರು ಅರ್ಜುನನಿಗೆ ಇದನ್ನೆಲ್ಲ ಹೇಳಿದವನು ಕೃಷ್ಣನನ್ನ ಶ್ರೀಕೃಷ್ಣನ ನೆನಪಿಸ್ತಾ ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ನಮಸ್ತೆ